ನಮಸ್ಕಾರ, ನಾನು ಶಂಕರ್ ಹೆಗಡೆ. ಸ್ನೇಹಿತರೆ, ಇವತ್ತು ಜ್ಯೋತಿಷ್ಯದಿಂದ ಮಲತಾಯಿ ಇದ್ದಾರೋ ಅಥವಾ ಇಲ್ಲವೋ ಹೇಳೋ ವಿಚಾರವನ್ನ ಮಾತಾಡೋಣ, ನೋಡೋಣ ಅದನ್ನು ಕಾಂಬಿನೇಷನ್ಸ್ ಹೇಗಿರುತ್ತೆ ಅಂತ. ಇದು ನಾನು ಹೇಳ್ತಿರಲಿಕ್ಕೆ ಎರಡು ಕಾರಣ ಇದೆ. ಒಂದು, ಜ್ಯೋತಿಷ್ಯದಲ್ಲಿ ಹೇಗೆ ಇದನ್ನ ನೋಡಿಕೊಂಡು ನಮ್ಮ ಟೈಮ್ ಆಫ್ ಬರ್ತ್ ಅನ್ನ ಬೇಗ ಸರಿ ಮಾಡಬಹುದು, ಅಂದ್ರೆ ಈ ವರ್ಗಕುಂಡಲಿಗಳಲ್ಲಿ ವಿಶೇಷವಾಗಿ ಷಷ್ಠಿಂಶದವರೆಗೆ ಹೇಗೆ ಟೈಮ್ ಅನ್ನು ಸರಿ ಮಾಡಬಹುದು ಹೇಳಲಿಕ್ಕೆ ಇದು ಒಂದು ಬೆಸ್ಟ್ ಟೂಲು. ಜ್ಯೋತಿಷ್ಯ ಶಕ್ತಿ ತೋರಿಸಲಿಕ್ಕೆ ಇದೊಂದು ಬೆಸ್ಟ್ ಟೂಲು. ಹಾಗೆಯೇ ಇದರದ್ದು ಕೆಲವೊಂದು ಬೇರೆ ಫೇಸ್ ಇದೆ, ಅದನ್ನು ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಅದು ಜ್ಯೋತಿಷ್ಯಗಳಿಗೆ ಅಷ್ಟೇ ಗೊತ್ತಾಗುತ್ತೆ, ಕೆಲವೊಂದನ್ನು ನಮ್ಗೆ ಗೊತ್ತಾದ ನಾವು ಹೇಳಬಾರದು ಅಂತಿರುತ್ತೆ. ಇರಲಿ, ಅದನ್ನು ಸ್ವಲ್ಪ ಟಚ್ ಮಾಡ್ತೀನಿ. ಇದನ್ನು ನಾನು ಎಲ್ಲಿ ಓದಿದ್ದೀನಿ ಅಂತ ನನಗೆ ಕರೆಕ್ಟಾಗಿ ನೆನಪಾಗ್ತಾ ಇಲ್ಲ. ನಾಲ್ಕನೇ ಮನೆ ಅಧಿಪತಿಗೆ ಮೂರನೇ ಮನೆ ಅಧಿಪತಿಯ ಸಂಬಂಧ ಇದ್ದರೆ ಮಲತಾಯಿ ಇರುವ ಸಾಧ್ಯತೆ. ಸ್ಟೆಪ್ ಮದರ್ ಹೆಚ್ಚಾಗಿ ನಾನು ಬಿ ವಿ ರಾಮನ್ ಅವ್ರ ಪುಸ್ತಕದಲ್ಲಿ ಎಲ್ಲ ಓದಿದ್ದೀನೋ ಅಥವಾ ಯಾವುದೋ ಕ್ಲಾಸಿಕ್ಸ್ ಅಲ್ಲಿ ಓದಿದ್ದೀನೋ ನನ್ಗೆ ನೆನಪಿಲ್ಲ. ಬಟ್ ಇದು ನನ್ನ ತಲೆಯಲ್ಲಂತೂ ಇದೆ, ಬೇಕಷ್ಟು ನಾನು ನೋಡಿದ್ದೀನಿ. ಕೆಲವೊಬ್ರಿಗೆ ಹೇಳ್ತಾನೆ, ಕೆಲವೊಬ್ರಿಗೆ ಹೇಳಲ್ಲ. ಈಗ ಉದಾಹರಣೆಗೆ ಇದು ಬೆಂಗಳೂರಿನ ಒಂದು ಪ್ರತಿಷ್ಠಿತ ಕುಟುಂಬದವರ ಜಾತಕ ನೋಡಿ. ಈ ಜಾತಕದಲ್ಲಿ ನಾಲ್ಕನೇ ಮನೆ ಅಧಿಪತಿ ಚಂದ್ರ ಮೂರನೇ ಮನೆಯಲ್ಲಿ ಇದ್ದಾನೆ. ನಾಲ್ಕನೇ ಮನೆ ಅಧಿಪತಿಗೆ ಮೂರನೇ ಮನೆ ಅಥವಾ ಮೂರನೇ ಮನೆ ಅಧಿಪತಿಯ ಕನೆಕ್ಟಿವಿಟಿ ಬರಬೇಕು ರಾಶಿ ಕುಂಡಲಿಯಲ್ಲಿ, ಇದು ರೂಲ್. ಇಲ್ಲಿ ನಾಲ್ಕನೇ ಮನೆ ಅಧಿಪತಿ ಆದಂತ ಚಂದ್ರ ಮೂರನೇ ಮನೆಯಲ್ಲೂ ಇದ್ದಾನೆ, ಮೂರನೇ ಮನೆ ಅಧಿಪತಿ ಸಂಗಡನೂ ಇದ್ದಾನೆ. ಬಹಳ ಪ್ರತಿಷ್ಠಿತ ಕುಟುಂಬ ಇದು. ಆ ಕುಟುಂಬದ ಬಗ್ಗೆ ಗೊತ್ತಿರೋರು ಎಲ್ಲರಿಗೂ ಗೊತ್ತಿದೆ, ಈ ವ್ಯಕ್ತಿಯ ತಂದೆ ಎರಡು ಮದುವೆ ಆಗಿದ್ದಾರೆ ಅಂತ. ನನ್ನ ಐಡೆಂಟಿಟಿಯನ್ನು ಡಿಸ್ಕ್ಲೋಸ್ ಮಾಡಲ್ಲ, ಅದಕ್ಕೆ ಎಂ ಅಂತ ಹಾಕಿದ್ದೇನೆ. ಈಗ ಪ್ರಶ್ನೆ ಬರುವಂಥದ್ದು ಏನಂತಂದ್ರೆ, ಹಾಗಿದ್ರೆ ಈ ಎರಡು ತಾಸಲು ಹುಟ್ಟಿದವರ ಎಲ್ಲರ ಜಾತಕದಲ್ಲೂ ಈ ಒಂದು ಕಾಂಬಿನೇಷನ್ ಬಂದ್ಬಿಡುತ್ತೆ? ಉದಾಹರಣೆ ನಾನು ಮತ್ತೊಂದು ಎರಡು ಮೂರು ಕೇಸ್ ತೋರಿಸಿದಾಗ ಗೊತ್ತಾಗುತ್ತೆ. ವೃಶ್ಚಿಕ ಲಗ್ನದವರಿಗೆ ನಾಲ್ಕನೇ ಮನೆ ಅಧಿಪತಿ ಮೂರನೇ ಮನೆ ಅಧಿಪತಿ ಶನಿ ಒಬ್ಬನೇ ಆಗಿ ಆ ಕನೆಕ್ಟಿವಿಟಿ ಬಂದ್ಬಿಡತ್ತೆ. ಹಾಗಿದ್ರೆ ವೃಶ್ಚಿಕ ಲಗ್ನದಲ್ಲಿ ಹುಟ್ಟಿದವರಿಗೆಲ್ಲ ಮಲತಾಯಿ ಇರುತ್ತೆ ಅಂತ ಬೇಸಿಕ್ ರೂಲ್ ಅನ್ನು ನಾನು ಈಗಿನ ಕಾಲಕ್ಕೆ ಮಾಡಿಫೈ ಮಾಡ್ತಾ ಇದ್ದೇನೆ. ರಾಶಿ ಕುಂಡಲಿ ಬೇಸಿಕ್, ದ್ವಾದಶ ಅಂಶ ತಂದೆ ತಾಯಿಗಳಿಗೆ ನೋಡುವಂಥದ್ದು, ಷಷ್ಠಿ ಅಂಶ ಸುಪ್ರೀಂ ಕೋರ್ಟ್ತರ ಒಂಥರ. ಸೊ ನೋಡಿ, ಇಲ್ಲಿ ಮೂರಲ್ಲಿ ಎರಡು ಕಡೆ ಬಂದರೆ ಸಾಮಾನ್ಯವಾಗಿ ಮಲತಾಯಿ ಇರ್ತಾರೆ. ಯಾವುದೇ ರಾಶಿಕುಂಡಲಿ ದ್ವಾದಶ ಅಂಶ ಷಷ್ಠಿ ಅಂಶ ಈ ಮೂರರಲ್ಲಿ ಯಾವುದೇ ಎರಡು ಕಡೆ ಬಂದ್ರೂ ಮಲತಾಯಿ ಇರುವಂಥ ಸಾಧ್ಯತೆ ಹೆಚ್ಚು. ನೋಡಿ, ಇಲ್ಲಿ ಬಂತ ನಾಲ್ಕನೇ ಮನೆ ಅಧಿಪತಿ ಚಂದ್ರ ಮೂರನೇ ಮನೆಯಲ್ಲಿ, ಮೂರನೇ ಮನೆ ಅಧಿಪತಿ ಬುಧನ ಸಂಗಡ ಇದ್ದಾನೆ. ದ್ವಾದಶ ಅಂಶಕ್ಕೆ ಬನ್ನಿ, ಇಲ್ಲ ನಾಲ್ಕನೇ ಮನೆ ಅಧಿಪತಿ ಆದಂಥ ಗುರು ಮೂರನೇ ಮನೆ ಅಧಿಪತಿ ಆದಂಥ ಕುಜಿನ ಸಂಗಡ ಸೇರ್ಕೊಂಡಿದ್ದಾನೆ, ಸಂಬಂಧ ಬಂತು. ಷಷ್ಠಿ ಅಂಶಕ್ಕೆ ಬನ್ನಿ, ಇಲ್ಲ ನಾಲ್ಕನೇ ಮನೆ ಅಧಿಪತಿ ಆದಂತಹ ಕುಜ ಮೂರನೇ ಮನೆ ಅಧಿಪತಿ ಆದಂತಹ ಶುಕ್ರನಿಗೆ ನೋಡ್ತಾ ಇದ್ದಾನೆ. ಸೊ ಇಲ್ಲಿ ಮೂರಕ್ಕೆ ಮೂರೂ ಕಡೆ ಬಂತು, ಪಕ್ಕ ಆಯ್ತು. ಓಕೆ, ಈ ತರ ಬಂದ್ರೆ ಸಾಮಾನ್ಯವಾಗಿ ಒಂದು 70-80% ಕೇಸ್ ಅಲ್ಲಿ ಮಲತಾಯಿ ಇರುವಂತ ಸಾಧ್ಯತೆ ಹೆಚ್ಚು. ದಯವಿಟ್ಟು ದೇಶ ಕಾಲ ನ್ಯಾಯ ನೋಡಿಕೊಂಡು ಜ್ಯೋತಿಷ್ಯ ಹೇಳಬೇಕು. ಜ್ಯೋತಿಷ್ಯಲ್ಲಿ ಯಾವ ರೂಲು 100% ವರ್ಕ್ ಆಗಲ್ಲ, ಇದನ್ನ ಡಿಸ್ಕ್ಲೇಮ್ ಅಂತ ತಿಳ್ಕೊಳ್ಳಿ. ಮತ್ತೆ ನೀವೇ ನೋಡ್ಕೊಂಡು ಏನಾದ್ರು ತಪ್ಪು ಅರ್ಥ ಮಾಡಿಕೊಂಡು ನಾನು ಜವಾಬ್ದಾರನಲ್ಲ. ಜ್ಯೋತಿಷ್ಯ ಕೇವಲ ಇಂಡಿಕೇಶನ್ ಕೊಡುವಂಥದ್ದು, ನಮ್ಮ ಸಂಸ್ಕಾರ ಸಂಸ್ಕೃತಿ ನಮ್ಮ ಮನೋನಿಗ್ರಹ ಪ್ರಯತ್ನ ದೈವಾನುಗ್ರಹ ಎಲ್ಲವೂ ಜ್ಯೋತಿಷ್ಯದಲ್ಲಿ ಮುಖ್ಯ. ಸೊ ಇಲ್ಲಿ ಮೂರಕ್ಕೆ ಮೂರು ಬಂತು, ಬಿಟ್ಬಿಡಿ, ಆಯ್ತು ಹಾಗೇನೆ. ಓಕೆ, ನೆಕ್ಸ್ಟ್ ತಗೊಳ್ಳೋಣ. ನೋಡಿ, ಸ್ವಲ್ಪ ಫಾಸ್ಟಾಗಿ ಹೋಗೋಣ. ನೋಡಿ, ಈ ಲೇಡಿ ಜಾತಕ ಇವ್ರದ್ದು ನೋಡಿ. ಇಲ್ಲಿ ಸಹಜವಾಗಿ ನಾನು ಆಗಲೇ ಹೇಳಿದೆ, ವೃಶ್ಚಿಕಲಗ್ನಕ್ಕೆ ಕಾಮನ್ ಆಗಿಬಿಡತ್ತೆ. ನಾಲ್ಕನೇ ಮನೆ ಅಧಿಪತಿ ಮೂರನೇ ಮನೆ ಅಧಿಪತಿ ಎರಡು ಶನಿನೇ ಕನೆಕ್ಟಿವಿಟಿ ಬಂತು. ನಾಲ್ಕನೇ ಮನೆ ಅಧಿಪತಿಗೆ ಮೂರನೇ ಮನೆಯ ಕನೆಕ್ಟಿವಿಟಿ ಬಂತು. ದ್ವಾದಶ ಅಂಶದಲ್ಲಿ ನಾಲ್ಕನೇ ಮನೆ ಅಧಿಪತಿ ಆದಂತಹ ಶನಿ ಮೂರನೇ ಮನೆಯನ್ನು ನೇರವಾಗಿ ನೋಡ್ತಾ ಇದ್ದೇನೆ. ದ್ವಾದಶ ಅಂಶದಲ್ಲಿ ಕರ್ಸರ್ ನೋಡಿ ದಯವಿಟ್ಟು. ಓಕೆ, ಸೊ ಇವರು ಮರತಾಯಿ ಜೊತೆಗೆ ಈಗಲೂ ಕೂಡ ಚೆನ್ನಾಗೇ ಇದ್ದಾರೆ, ಏನೂ ಸಮಸ್ಯೆ ಇಲ್ಲ. ಇನ್ನು ಷಷ್ಠಿ ಅಂಶಕ್ಕೆ ಬಂದರೆ ನಾಲ್ಕನೇ ಮನೆ ಅಧಿಪತಿ ಆದಂಥ ಗುರುವಿಗೂ ಮೂರನೇ ಮನೆ ಅಧಿಪತಿ ಆದಂಥ ಕುಜಿನಿಗೂ ಯಾವುದೇ ಸಂಬಂಧ ಬಂದಿಲ್ಲ. ಬಟ್ ಮೂರಲ್ಲಿ ಎರಡು ಕಡೆ ಬಂದದ್ರಿಂದ ಮಲತಾಯಿಯ ಸುಖ ಸಿಕ್ತು, ಚೆನ್ನಾಗೇ ಇದ್ದಾರೆ, ತೊಂದರೆ ಇಲ್ಲ. ಇವ್ರ ತಾಯಿ ಸ್ವಲ್ಪ ಬೇಗ ತೀರೋದ್ರಿಂದ ಒತ್ತಾಯಪೂರ್ವಕವಾಗಿ ತಂದೆ ಎರಡನೇ ಮದುವೆಯನ್ನು ಮಾಡ್ಕೊಂಡಿದ್ದಾರೆ. ಅದೇ ಅವ್ರ ತಮ್ಮನ ಜಾತಕ ನೋಡಿ, ಭಾಳ ಮಜಾ ಬರುತ್ತೆ. ನೋಡಿ, ಈ ಜಾತಕದಲ್ಲಿ ನೀವು ನೋಡ್ಬೋದು ನಾಲ್ಕನೇ ಮನೆ ಅಧಿಪತಿ ಆದಂತಹ ಕುಜ, ಮೂರನೇ ಮನೆ ಅಧಿಪತಿ ಆದಂತಹ ಶುಕ್ರ. ಇವರಿಗೆ ರಾಶಿ ಕುಂಡಲಿ ಯಾವುದೇ ಸಂಬಂಧ ಬಂದಿಲ್ಲ. ಓಕೆ, ಆದರೆ ಕುಜ ನಾಲ್ಕನೇ ಮನೆ ಅಧಿಪತಿ ಕುಜ ನಾಲ್ಕನೇ ದೃಷ್ಟಿಯಿಂದ ಮೂರನೇ ಮನೆಯನ್ನು ನೋಡ್ತಾ ಇದ್ದಾನೆ, ಮೂರನೇ ಮನೆಯ ಸಂಬಂಧ ಬಂತು.
ದ್ವಾದಶ ಅಂಶದಲ್ಲಿ ನಾಲ್ಕನೇ ಮನೆಯ ಅಧಿಪತಿಯಾದಂತಹ ಕುಜ ಮೂರನೇ ಮನೆಯನ್ನ ನೋಡ್ತಾ ಇದ್ದಾನೆ ತನ್ನ ಎಂಟನೇ ದೃಷ್ಟಿಯಿಂದ ಸಂಬಂಧ ಬಂತು. ಷಷ್ಠಿ ಅಂಶದಲ್ಲಿ ನಾಲ್ಕನೇ ಮನೆಯ ಅಧಿಪತಿಯಾದಂತಹ ಗುರು ಮತ್ತು ಮೂರನೇ ಮನೆಯ ಅಧಿಪತಿಯಾದಂತಹ ಶನಿ ಒಟ್ಟಿಗಿದ್ದಾರೆ, ಮೂರು ಕಡೆ ಬಂದಿದೆ. ಸೊ ಇಲ್ಲಿ ಅದು ಕರೆಕ್ಟ್ ಆಗಿ ವರ್ಕ್ ಆಯಿತು. ಓಕೆ, ಇನ್ನು ಸ್ವಲ್ಪ ಇನ್ನೊಂದು ಜಾತಕ ತೋರಿಸ್ತೀನಿ ನೋಡಿ. ಇಲ್ಲಿ ಕೂಡ ಇದು ಬಹಳ ಮಜದಾಗಿದೆ. ಇಲ್ಲಿ ನಾಲ್ಕನೇ ಮನೆ ಅಧಿಪತಿಯಾದಂತಹ ಶುಕ್ರ ಮೂರನೇ ಮನೆಗೆ ಬಂದಿದ್ದಾನೆ ರಾಶಿ ಕುಂಡಲಿಯಲ್ಲಿ. ದ್ವಾದಶ ಅಂಶದಲ್ಲಿ ನಾಲ್ಕನೇ ಮನೆ ಅಧಿಪತಿಯಾದಂತಹ ಶನಿ ಮೂರನೇ ಮನೆಯನ್ನು ನೋಡ್ತಾ ಇದ್ದಾನೆ. ಷಷ್ಠಿ ಅಂಶದಲ್ಲಿ ನಾಲ್ಕನೇ ಮನೆ ಅಧಿಪತಿಯಾದಂತಹ ಬುಧನಿಗೆ ಯಾವುದೇ ರೀತಿಯ ಸಂಬಂಧ ಮೂರನೇ ಮನೆಗೆ ಅಥವಾ ಮೂರನೇ ಮನೆಯ ಅಧಿಪತಿಯಾದಂಥ ಸೂರ್ಯನ ಜೊತೆಗೆ ಇಲ್ಲ. ಸ್ಟಿಲ್ ಇವರಿಗೆ ಸ್ಟೆಪ್ ಮದರು. ಸೊ ಮೂರಲ್ಲಿ ಎರಡು ಕಡೆ ಬಂದ್ರೂ ಆಗುತ್ತೆ. ಓಕೆ, ಸ್ಟೆಪ್ ಮದರ್ ಜೊತೆಗೆ ಇಂಟ್ರಾಕ್ಷನ್ ಇದೆ, ಬಿಟ್ಬಿಡೋಣ. ಇನ್ನು ಇನ್ನೊಂದು ಕೇಸ್ ತೋರಿಸ್ತೀನಿ. ಆ್ಯಕ್ಚುಲಿ ಅಮಿತಾಬ್ ಬಚ್ಚನ್ ಅವ್ರ ಜಾತಕ ವಿಶೇಷತೆ ಇದೆ ನೋಡಿ ಈ ಜಾತಕದಲ್ಲಿ. ಇಲ್ಲಿ ನೋಡಿ, ನಾಲ್ಕನೇ ಮನೆ ಅಧಿಪತಿಯಾದಂಥ ಶುಕ್ರ ಮೂರನೇ ಮನೆ ಅಧಿಪತಿಯಾದಂತಹ ಕುಜನೊಟ್ಟಿಗೆ ಸೇರ್ಕೊಂಡಿದ್ದಾನೆ, ರಾಶಿ ಕುಂಡಲಿ ಬಂತು. ದ್ವಾದಶ ಅಂಶದಲ್ಲಿ ನಾಲ್ಕನೇ ಮನೆ ಅಧಿಪತಿಯಾದಂತಹ ಶುಕ್ರ ಮೂರನೇ ಮನೆ ಅಧಿಪತಿಯಾದಂತಹ ಕುಜನ ಸಂಘ ಯಾವುದೇ ಕನೆಕ್ಟಿವಿಟಿಯನ್ನು ತಗೊಳ್ಳಿಲ್ಲ. ಇದೊಂದು ವಿಶೇಷ. ದ್ವಾದಶ ಅಂಶದಲ್ಲಿ ಬರೆದಿದ್ದೇ ಇದ್ರೆ ಈ ಕಾಂಬಿನೇಷನ್ ಸಾಮಾನ್ಯವಾಗಿ ಮಲತಾಯಿಯ ಜೊತೆಗೆ ಇಂಟ್ರಾಕ್ಷನು ಅಥವಾ ಅವರ ಸುಖ, ಆ ತಾಯಿಯ ಸುಖ ಕೂಡ ಅಂತ ಹೇಳ್ತೀವಲ್ಲ ನಾವು, ಅದು ಸಿಗ್ಬೋದು, ಅಪರೂಪ. ನೋಡಿ, ಅವ್ರಿಗೆ ಷಷ್ಠಿಯಂಶದಲ್ಲಿ ಬಂದ್ಬಿಟ್ಟಿದೆ. ಷಷ್ಠಿಯಂಶದಲ್ಲಿ ನೀವು ನೋಡ್ತಾ ಇದ್ದಂಗೆ ಇಲ್ಲಿ ನೋಡಿ, ಇಲ್ಲಿ ಷಷ್ಠಿಯಂಶದಲ್ಲಿ ನಾಲ್ಕನೇ ಮನೆ ಅಧಿಪತಿ ಆದಂತ ಚಂದ್ರ ತಿರ್ಗಾ ಮೂರನೇ ಮನೆಗೆ ಬಂದಿದ್ದಾನೆ. ಹೌದಾ? ಸೊ ಇಲ್ಲಿ ದ್ವಾದಶ ಅಂಶದಲ್ಲಿ ಬಂದಿಲ್ಲ, ರಾಶಿ ಕುಂಡಲಿ ಮತ್ತು ಷಷ್ಠಿಯಂಶದಲ್ಲಿ ಬಂದಿದೆ, ಮೂರಲ್ಲಿ ಎರಡು ಕಡೆ ಬಂತು. ಅಫ್ಕೋರ್ಸ್ ಇವ್ರದ್ದು ಏನಂದ್ರೆ ಮಲತಾಯಿ ಏನು ಇದ್ರು, ಇವ್ರು ಹುಟ್ಟು ಮೊದಲೇ ಸತ್ತೋಗಿದ್ರು. ಹರಿವಂಶ ರಾಯ್ ಅವರು ಅವರ ಮೊದಲನೇ ಹೆಂಡತಿ ತೀರ್ಕೊಂಡ ನಂತರನೇ ಇವ್ರ ತಾಯಿಯನ್ನ ಮದುವೆಯಾಗಿದ್ದು. ಈ ತರ ಬರುತ್ತೆ. ಇನ್ನೂ ಒಂದು ಕೇಸ್ ನೋಡೋಣ. ಈ ಲೇಡಿ ಜೊತೆಗೆ ನನಗೆ ಇಲ್ಲಿ ನಾನು ನೋಡಿದಾಗಲೇ ಗೊತ್ತಾಗಿತ್ತು, ಬಟ್ ನಾನು ಕೆಲವೊಂದನ್ನು ಹೇಳಕ್ ಹೋಗಲ್ಲ. ನೋಡಿ, ಇಲ್ಲಿ ನಾಲ್ಕನೇ ಮನೆ ಅಧಿಪತಿ ಮೂರನೇ ಮನೆ ಅಧಿಪತಿ ಎರಡು ಶನಿ ವೃಶ್ಚಿಕ ಲಗ್ನ. ದ್ವಾದಶ ಅಂಶಕ್ಕೆ ಬಂದ್ರೆ ಇಲ್ಲಿ ನಾಲ್ಕನೇ ಮನೆ ಅಧಿಪತಿ ಆದಂತಹ ಚಂದ್ರ ಮೂರನೇ ಮನೆ ಅಧಿಪತಿ ಆದಂತಹ ಬುಧನ ಜೊತೆಗಾಗಲಿ ಮೂರನೇ ಮನೆಗೆ ಸಂಬಂಧಿಸಿದಂತೆ ಯಾವುದೇ ಸಂಬಂಧ ತಗೊಂಡಿಲ್ಲ. ಬಟ್ ಷಷ್ಠಿ ಅಂಶದಲ್ಲಿ ಬಂದ್ಬಿಡ್ತು, ನಾಲ್ಕನೇ ಮನೆ ಅಧಿಪತಿ ಆದಂತಹ ಬುಧ ಮೂರನೇ ಮನೆ ಅಧಿಪತಿ ಆದಂತಹ ಶುಕ್ರ ಪರಸ್ಪರ ದೃಷ್ಟಿಯಲ್ಲಿದ್ದಾರೆ ಅಲ್ವೇ. ಇಲ್ಲಿ ಬಂತು, ಎರಡು ಕಡೆ ಬಂತು, ಮೂರಲ್ಲಿ ಎರಡು ಕಡೆ. ಬಟ್ ನಾನು ಇದನ್ನು ಹೇಳಕ್ ಹೋಗಿಲ್ಲ ಈ ಹುಡುಗಿಗೆ, ಯಾಕೆಂತಂದ್ರೆ ಮತ್ತೆ ಸುಮ್ಮನೆ ಗೊತ್ತಿಲ್ಲದೆ ಇದನ್ನು ಹೊಂದ್ಕೊಂಡು ಬಿಡ್ತಾರೆ ಅಂತ. ಬಟ್ ನಾವಿಬ್ರು ಸೇರಿ ಒಂದ್ಸಲ ಒಂದು ಯೋಗಿ ಹತ್ರ ಹೋಗಿದ್ವಿ, ಬಾಬಾ ಹತ್ರ. ಇವರ ಫ್ಯಾಮಿಲಿ ಅವ್ರನ್ನ ಆಚೆ ಕಳಿಸ್ಬಿಟ್ಟು ನಾವಿಬ್ಬರೇ ಕೂತ್ಕೊಂಡಾಗ ಬಾಬಾ ಹೇಳ್ಬಿಟ್ರು, ನಿಮ್ಮ ತಂದೆಗೆ ಇನ್ನೊಂದು ಸಂಸಾರ ಇದೆ, ನಿಮ್ಮ ಮನೆಯವರಿಗೆಲ್ಲ ಮತ್ತೆ ದುಃಖ ಆಗತ್ತೆ ಅಂತ ನಾನು ಹೇಳಿಲ್ಲ ಅಂತ ಪಟ್ ಅಂತ ಹೇಳ್ಬಿಟ್ರು ಅವರು. ನಾನು ನಗ್ತಾ ಕೂತೆ. ಅವು ಇವರು ಹೇಳಿದ್ರು, ಪಾಪ ಹೆಸರು ಚೇಂಜ್ ಮಾಡಿದ್ದೀನಿ, ಭಾರತಿ ಅವ್ರು ಹೇಳಿದ್ರು, ಲೇಡಿ ಹುಡುಗಿ ನನಗೆ ಸಂಶಯ ಇತ್ತು, ಈಗ 100% ಪಕ್ಕ ಆಯಿತು ಅಂತ. ನಾನು ಬೇಕಿಂತಾನೆ ಹೇಳಿರಲಿಲ್ಲ, ಯಾಕಂದ್ರೆ ಗೊತ್ತಿಲ್ಲ ಅಂತ. ನೋಡಿ, ದ್ವಾದಶಾಂಶದ ಸಂಬಂಧ ಬಂದಿಲ್ಲ ಅಂದ್ರೆ ಸಾಮಾನ್ಯ ಗೊತ್ತಿರೋದಿಲ್ಲ, ಅದು ಅನೈತಿಕ ಸಂಬಂಧ, ಮದುವೆ ಅಲ್ಲ. ಮಲತಾಯಿ ಹೇಳೋದು ಅನೈತಿಕ ಸಂಬಂಧ. ಈ ತರನೂ ಕೆಲವೊಂದು ಕೇಸ್ಗಳಾಗ್ತವೆ, ಹಾಗಾಗಿ ತುಂಬಾ ಅಳದು ತೂಗಿ ಹೇಳಬೇಕು. ನಿಮ್ಗೆ ಅಕಸ್ಮಾತ್ ರಾಶಿ ಕುಂಡಿಯಲ್ಲೂ ದ್ವಾದಶಾಂಶಗಳು ಸರಿಯಾದ ಷಷ್ಠಿಯಂಶ ರೆಕ್ಟಿಫೈ ಮಾಡಿ ಮೂರೂ ಕಡೆಗೆ ಬಂತು ಅಂತಂದ್ರೆ ಬಹಳ ಪೊಲೈಟ್ ಆಗಿ ಕೇಳಬೇಕು. ನಿಮ್ಮ ಮನೆಯಲ್ಲಿ ನಿಮ್ಮ ಮೂರು ತಲೆಮಾರಿನಲ್ಲಿ ಯಾರಾದರೂ ಎರಡು ಮದುವೆ ಮಾಡ್ಕೊಂಡಿದ್ದಾರ, ಈ ತರ ಕೇಳೋದು ಅದು ಒಳ್ಳೆಯ ರೀತಿ ಜ್ಯೋತಿಷ್ಯದಲ್ಲಿ. ಸೀತಾ ಗೊತ್ತಿದೆ ಅಂತೇಳಿ ಎದೆ ಮೇಲೆ ಒದ್ದ ಅಂತ ಹೇಳಬಾರದು. ಇದಿಷ್ಟನ್ನ ಅರ್ಥ ಮಾಡ್ಕೊಳ್ಳಿ, ಮತ್ತೆ ಸಿಗೋಣ. ನಮಸ್ಕಾರ.